ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಕೆ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನು ಕಿಶೋರ್, ನಮ್ಮ ಜೊತೆ ಇದ್ದಾರೆ ಭರತ್. ಇವತ್ತು ನಾವು ಆಕ್ಚುಲಿ ದಿಡುಪೆ ಫಾಲ್ಸ್ಗೆ ಬಂದಿದ್ದೇವೆ. ಅನ್ಎಕ್ಸ್ಪೆಕ್ಟೆಡ್, ಆಕ್ಚುಲಿ ಬರ್ಲಿಕ್ಕೆ ಪ್ಲಾನ್ ಇರಲಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಈಗ ನೌಜಿರಿಗೆ ಬಂದಿದ್ವಿ, ಅಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ವಿ, ಹೋಗು ಹೋಗು ಅಂತ ಆಯ್ತು. ಒಂದು ಎಂಜಾಯ್ಮೆಂಟ್ ಪ್ಲೇಸ್ ನೋಡುವ, ಅಂದ್ರೆ ವರ್ಕ್ ಪ್ಲೇಸ್ ಎಲ್ಲ ಇರುವವರು ಇಲ್ಲಿಗೆ ಬರ್ಬೋದು. ಜಾಲಿ ಉಂಟು, ನೋಡುವ, ಹೋಗ್ತಾ ಇದ್ದೇನೆ. ನಮ್ಮ ಜೊತೆ ಬೆಂಗಳೂರಿಂದ ಬಂದ ಅನುಷಾ ಇದ್ದಾರೆ. ಸೆಂಟಮ್ನ ಎಂಪ್ಲಾಯ್ ಆಕ್ಚುಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಾಚು ನಮ್ಮ ಎರ್ಮಾಯಿ ಫಾಲ್ಸಿಗೆ ಈ ರೀತಿ ಹೋಗ್ತಿದ್ದೀವಿ, ಹೀಗಾಗಿ ಈಗ ಕನೆಕ್ಟ್ ಆಗ್ತಿತ್ತು. ಮಳೆಯ ಮತ್ತೆ ಮಳೆ ಪ್ರವಾಹ ಒಮ್ಮೆ ಬಂದಿತ್ತು ಇಲ್ಲಿಗೆ, ಹಾಗೆ ಈ ರೋಡ್ ಎಲ್ಲ ಕ್ಲೋಸ್ ಆಗಿದೆ, ಬಂದ ಎಲ್ಲ ಹೊಳದಲ್ಲಿ ಹೋಗಿದೆ. ಹಾಗೆ ನಮಗೆ ರೂಟ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಇಲ್ಲಿ ಬೋರ್ಡ್ ಆಗಿದಾರಲ್ಲ, ಈ ರೂಟಲ್ಲಿ ಬರಬೇಕು. ಅಲ್ಲಿ ಕೌಂಟರ್ ಇಟ್ಟಿದ್ದಾರೆ, ಅಲ್ಲಿ 50 ರೂಪಾಯಿ ಪೇ ಮಾಡಬೇಕು. ನೋಡುವ, ಬನ್ನಿ. ಎಷ್ಟು ಪೇ ಮಾಡಿದ್ರೆ ಅಲ್ಲಿ ಅಲ್ಲಿ ಒಬ್ಬರಿಗೆ 50 300 ರೂಪಾಯಿ ಪೇ ಮಾಡಿದ್ದಾರೆ. ಫುಲ್ ಹೋಗುವ ಹೋಗುವ ಜೀವನದಲ್ಲಿ ಇದೆಲ್ಲ ಮಾಡ್ಬೇಕು, ನಡಿಬೇಕು. ಆಕ್ಚುಲಿ ನಡೆದಷ್ಟು ಲೈಫ್ ಇನ್ಕ್ರೀಸ್ ಆಗ್ತದೆ. ಆದ್ರೆ ನಾವು ಸೆಂಕ್ತಿದ್ದೇವೆ ಇಲ್ಲಿ, ಸೆಂಕ್ತಿದ್ದೇವೆ. ಕೂತು ಕೂತು ಯಾವತ್ತು ಕೆಲಸ ಮಾಡುದು? ಹೌದು, ಎಂತ ಮಾಡುದು ಎಂತ ಮಾಡುದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೇಲಿ. ಆಕ್ಚುಲಿ ಇದು ಸರ್ವಶಕ್ತಿನ ವಿದ್ಯುತ್ ಚಾಲಿತ ಬೇಲಿಗಳು, ಮುಟ್ಟಿದ್ರೆ ತುಂಬಾ ಅಪಾಯ ಇದೆ, ಕರೆಂಟ್ ಶಾಕ್ ಎಲ್ಲ ಹೊಡಿತದೆ. ಫುಲ್ಲು ಇಲ್ಲಿಂದ ಲಾಸ್ಟ್ ಎಂಡೋರಿಗೆ ಎಲ್ಲ ಇದನ್ನು ಸೌಂಡ್ ಕೇಳ್ತಿರ್ಬೋದು, ಟಕ ಟಕ ಅಂತೇಳಿ. ಅದೆಲ್ಲ ನೊಣಗಳೆಲ್ಲ ಸಿಕ್ಕಿದಾಗುದು. ಭರತ್ ಹೇಗೆ ಫೀಲ್ ಆಗ್ತುಂಟು? ಫೀಲ್ ಆಗ್ಲಿಕ್ಕೆ ತುಂಬಾ ಖುಷಿ ಆಗ್ತುಂಟು. ತುಂಬಾ ವರ್ಷಗಳು ಕಳೆದು ಬರ್ತಾ ಇದ್ದೇನೆ ಇಲ್ಲಿಗೆ. ಒಂಥರ ಹೊಸತನದ ಅನುಭವ, ಎಂತ ಅಂತ ಹೇಳಲಿಕ್ಕೆ ಬಾಯಲ್ಲಿ ಬರ್ತಾ ಇಲ್ಲ ವರ್ಡ್. ಈಗ ನಾವು ಹೋಗ್ತಿದ್ವಲ್ಲ, ಹೋಗ್ತಿದ್ದೇವೆ, ಬನ್ನಿ. ಇನ್ನು ಸ್ವಲ್ಪ ದೂರ ಉಂಟು. ಸೂಪರ್ ಪ್ಲೇಸ್ ಆಕ್ಚುಲಿ, ತುಂಬಾ ಸರ್ತಿ ಬಂದು ಹೋಗಿದ್ದೀನಿ, ಆಗ ಈಗ ಅಲ್ಲ. ಕಾಲೇಜಲ್ಲಿ ಇರುವಾಗ ತುಂಬಾ ಸಲ ಬರ್ತೀವಿ, ಕಾಲೇಜ್ ಇರುವಾಗ ತುಂಬಾ ಸರ್ತಿ ಬರ್ತೇವೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಅದೆಲ್ಲ ಎಂಜಾಯ್ ಮಾಡಿದ ಲೈಫ್ ಇನ್ನೂ ಮರಿಲಿಕ್ಕಿಲ್ಲ. ನೋಡುವ, ಸ್ನಾನ ಮಾಡ್ಲಿಕ್ಕಾದ್ರೆ ಸ್ನಾನ ಮಾಡುವ? ಇಲ್ಲ, ಮಾಡ್ಲಿಕ್ಕಿಲ್ಲ. ಎರ್ಮಾಯಿ ಜಲಪಾತಿನ ಅರಿಯುವ ಒಂದು ಪ್ಲೇಸ್ ಇದು, ಅರಿದು ಬರುವ ಒಂದು ಪ್ಲೇಸ್. ಅಲ್ಲಿ ನೋಡಿದ ಪ್ಲೇಸ್ ಆಗಿ ಎರ್ಮಾಯಿ ಜಲಪಾತದಿಂದ ಅರಿಯುವ ವಾಟರ್ ಫ್ಲೋ ಆಗಿ ಹೀಗಾಗಿ ಇದು ಇಲ್ಲಿ ಕನೆಕ್ಟ್ ಆಗ್ತದೆ. 2 ಕಿಲೋಮೀಟರ್ಸ್ ಇದೆಯಲ್ಲ ನಡಿಲಿಕ್ಕೆ. 2 ಕಿಲೋಮೀಟರ್ಸ್ ಇಲ್ಲ ಕಾಣ್ತದೆ, ಅಜ್ಜಿ ಮನೆಯಿಂದ ಇಲ್ಲಿಗೆ ಒಂದು 1.5 ಕಿಲೋಮೀಟರ್ ಇಡ್ಬೋದು. ಆದ್ರೆ ಡೆಸ್ಟಿನೇಷನ್ ರೀಚ್ ಆಗಿ ಆಗಿದೆ. ಇಲ್ಲೇ ಬರ್ತುಂಟು ಎರ್ಮಾಯಿ, ಸೌಂಡ್ ಕೇಳ್ತುಂಟು ಎಲ್ಲ. ನೋಡಿ, ಫಾಲ್ಸ್ ಸ್ನಾನ ಮಾಡ್ತಿದ್ದಾರೆ. ನೋಡುವ, ಬನ್ನಿ ಬನ್ನಿ, ಬೇಗ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಎರ್ಮಾಯಿ ಫಾಲ್ಸ್ ಬಂದಾಗಿದೆ, ಡೆಸ್ಟಿನೇಷನ್ ರೀಚ್ ಆಗಿ ಆಗಿದೆ. ನೋಡಿ, ಅಲ್ಲಿ ಆಚೆ ಎರ್ಮಾಯಿ ಫಾಲ್ಸಿನ ಸ್ಲೋ ವಾಟರ್ ಫ್ಲೋ ಆಗ್ತುಂಟು. ಬನ್ನಿ, ಹೋಗುವ, ಹೋಗ್ತಿರುವ. ಆಕ್ಚುಲಿ ಟ್ರಕ್ಕಿಂಗ್ ಅಂತ ಹೇಳುವ ಪ್ಲೇಸ್ಗೆ ಇದೊಂದು ಹೆಸರೇ. ಆಕ್ಚುಲಿ ನೋಡಿ ಹೇಗೆ ಹೇಗೆ ಉಂಟು ನೋಡಿ, ಬಿದ್ರೆ ಮಂಡೆ ಶರ್ಬತ್ ಕೆರಾರಾಗಿಂಟು, ಬಳ್ಳಿಯೆಲ್ಲ ಇಟ್ಕೊಂಡು ಹೋಗಬೇಕು.
ಅದಕ್ಕೆ. ಹೇಗೆ ನೋಡಿ, ಸ್ವಲ್ಪ ಜಾಗ್ರತೆ ಇರಬೇಕು, ಎಲ್ಲಿ ಬಿರುಕು ಬಿಡ್ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೇಲೆ ಹೋಗ್ಬೇಕು ಫುಲ್ಲು. ನೀವು ನೋಡ್ತೀರಿ, ಈ ನೋಡಿ ಈಗ ಫ್ಲೋ ಆಗ್ತದ ನೀರು ಅಷ್ಟು ಬರ್ತಾ ಇರೋದು ಇಲ್ಲಿಂದ. ಹೌದಾ, ಯಾವ ತೋರಿಸಿ ತೋರಿಸಿ ನೋಡ. ಇದಾಚಿ ನೋಡಿ ಎಷ್ಟು ಎತ್ತರ ಬೆಳೆದಿದೆ, ಆಚಿಲಿ ಉದ್ದ ಸ್ಟ್ರೈಟ್ ಹೋಗಿದೆಲ್ಲ, ಸ್ಟ್ರೈಟ್ ಹೋಗಿದೆ. ನಾವು ಕೆಲವೊಂದು ಬಾರಿ ಹೋಗುವ ಪ್ಲೇಸಿಗಿಂತ ಹೋಗುವ ಸ್ನೇಹಿತರು ಇಷ್ಟ ಆಗ್ತಾರೆ, ಯಾಕಂತ ಗೊತ್ತಿಲ್ಲ. ಈ ಥರ ತಕ್ಕೋ ಕಾರಣ ಗೊತ್ತಿಲ್ಲ. ಅಷ್ಟೇ, ನಾವು ಈಗ ರಿಟರ್ನ್ ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ. ಬೇಜಾರು ಅಂತ ಆಗುದಿಲ್ಲ, ಇಲ್ಲಿ ಬಚ್ಚಿದುಂಟು, ನಿಮಗೆ ಬಚ್ಚಿದುಂಟು. ಬೇಜಾರು, ಒಂದು ಒಳ್ಳೆ ಪ್ಲೇಸ್ ಇಂದ ಹೋಗ್ತಾ ಇದೀವಿ. ಆ ಮೂಲೆ ಒಂದು ಟೆಂಟ್ ಬಾರ್ದು ಫುಲ್ಲು. ಆಕ್ಚುಲಿ ಅಲ್ಲಿ ನಾವೀಗ ಬಂದ್ವಿ ಅಲ್ಲ, ಆಕ್ಚುಲಿ ಅದು ರೂಟ್ ಇತ್ತು ಜನಗಳಿಗೆ. ಆಕ್ಚುಲಿ ಈಗ ಬ್ರಿಡ್ಜ್ ಒಂದು ಇದು ಮಾಡಿದ್ದಾರೆ, ಉದ್ಘಾಟನೆ ಆಗಿದೆ ಆಕ್ಚುಲಿ. ಹ್ಞೂ, ಪಾತ್ವೆ ನಡ್ಕೊಂಡು ಬರಲಿಕ್ಕೆ ಕಾಲುದಾರಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಗೌರ್ಮೆಂಟ್. ಗೈಸ್, ನಮ್ಮ ವಿಡಿಯೋ ವಾಚ್ ಮಾಡಿದ್ರೆ ಅನ್ಕೊಳ್ತೇನೆ, ಎಷ್ಟು ಫನ್ ಮಾಡಿದ್ದೇವೆ, ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೇವೆ ನೋಡಿದ್ರಲ್ಲ ನೀವು. ಆಕ್ಚುಲಿ ನೀವು ಬನ್ನಿ ಈ ಎರ್ಮಾಯಿ ಫಾಲ್ಸ್ ಹತ್ರ, ಉಜಿರೆಯಿಂದ ಕುಕ್ಕಾವ್ಗೆ ಬರ್ಬೋದು, ಕುಕ್ಕಾವ್ಗಿಂದ ಇನ್ನೊಂದು 2-3 ಕಿಲೋಮೀಟರ್ ಅಷ್ಟೇ. ಬನ್ನಿ, ನೀವು ಫ್ಯಾಮಿಲಿ ಜೊತೆ ಬನ್ನಿ, ವಿಸಿಟ್ ಮಾಡಿ, ಇಲ್ಲಿಗೆ ಎಂಜಾಯ್ಮೆಂಟ್ ಪ್ಲೇಸ್ ಉಂಟು. ಮತ್ತು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಆಗಿ ನಮ್ಮ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.